ನೋಡಿ, ಈ ಒಂದು ಜನರೇಷನ್ ಅಲ್ಲಿ ನಮ್ಮ ಒಂದು ಯೂತ್ಸ್ ಹೆಂಗಿದ್ದಾರೆ ಅಂತಂದ್ರೆ, ಸೆಕ್ಸ್ಗೋಸ್ಕರ ಲವ್ ಮಾಡ್ತಿದ್ದಾರೆ, ಲವ್ಗೋಸ್ಕರ ಸೆಕ್ಸ್ ಮಾಡ್ತಿದ್ದಾರೆ. ಬಟ್ ಇಲ್ಲಿ ನಾರ್ಮಲಿ 90% ಏನ್ ತಿಳಿದು ಬಂದಿದೆ ಅಂತಂದ್ರೆ, ನನ್ನ ಒಂದು ಕೇಸಲ್ಲೆಲ್ಲ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೇಸ್ ಸೈಕಾಲಜಿಸ್ಟ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಸೈಕಾಲಜಿಸ್ಟ್ ಆಗಿ ಮಾತಾಡೋಕೆ ಬಂದಿಲ್ಲ, ಆಸ್ ಎ ಟ್ರೂ ಫ್ರೆಂಡ್ ಆಗಿ ಮಾತಾಡೋಕ್ಕೆ ಬಂದಿದ್ದೀನಿ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗ್ಬೋದು. ಯಾಕಂತಂದರೆ ವೆನ್ ಐ ಆಮ್ ನಾನು ವಿಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ, ಲೈಕ್ ಬ್ಯಾಡ್ ಕಾಮೆಂಟ್ಸ್ ಎಲ್ಲ ಸ್ಟಾರ್ಟ್ ಆದಾಗ, ನಾನು ಇದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡಿದ್ದಿಲ್ಲ. ಬ್ಯಾಡ್ ಕಾಮೆಂಟ್ಸ್ ಆದರೂ ಹಾಕ್ಕೊಳ್ಳಿ, ಇಲ್ಲಾಂತಂದ್ರೆ ಇದೆಲ್ಲ ಸುಳ್ಳು ಅಂತಾದರೂ ಅಂದ್ಕೊಳ್ಳಿ, ಐ ಡೋಂಟ್ ಕೇರ್, ಬಟ್ ಐ ನೋ ವಾಟ್ ಐ ಆಮ್ ಅಂತ. ನೋಡಿ, ಇಲ್ಲಿ ಯಾರೂ ಅಷ್ಟೇ ಪರ್ಫೆಕ್ಟ್ ಅಲ್ಲ. ಯು ಹ್ಯಾವ್ ಟು ಥಿಂಕ್ ದಟ್ ಫಸ್ಟ್ ಆಫ್ ಆಲ್, ಇಲ್ಲಿ ಯಾರೂ ಅಷ್ಟೇ ಪರ್ಫೆಕ್ಟ್ ಅಲ್ಲ. ನನ್ನ ವಿಚಾರಕ್ಕೆ ಬಂದರೆ ಐ ಆಮ್ ನಾಟ್ ಪರ್ಫೆಕ್ಟ್, ಬಟ್ ಐ ಆಮ್ ನಾಟ್ ಫೇಕ್. ಇದನ್ನು ಹೇಳ್ತೀನಿ, ಯಾ ಬಟ್ ಐ ಆಮ್ ನಾಟ್ ಪರ್ಫೆಕ್ಟ್ ಬಟ್ ಐ ಆಮ್ ನಾಟ್ ಫೇಕ್. ಯಾಕೆ ವಿಚಾರ ಹೇಳ್ತಿದ್ದೀನಿ ಅಂತಂದರೆ, ವೆನ್ ಐ ಆಮ್ ಡೂಯಿಂಗ್ ಅಂದರೆ ಸ್ಟಾರ್ಟಿಂಗಲ್ಲಿ ನಾನು ವೀಡಿಯೋಸ್ ಮಾಡೋದು ಸ್ಟಾರ್ಟ್ ಮಾಡಿದಾಗ ತುಂಬ ಅಪೋಹಗಳು ಬಂತು, ಬ್ಯಾಡ್ ಕಾಮೆಂಟ್ಸ್ ಬಂತು, ಬ್ಯಾಡ್ ಟಾಕ್ಸ್ ಬಂತು. ಬಟ್ ಐ ಡೋಂಟ್ ಕೇರ್, ಯಾಕಂತಂದ್ರೆ ಆ ಒಂದು ಟಾಕ್ಸಿಂದನೇ ನಾನು ಬೆಳೆಯುವಂಥ ಒಂದು ಚಾನ್ಸಸ್ನ ಬೆಳೆಸ್ಕೊಂಡಿದ್ದು. ಯಾಕಂತಂದ್ರೆ ನಾನು ಓದಿರೋದನ್ನ ನಾನು ಹೇಳೋದ್ರಲ್ಲಿ ಯಾವುದೇ ರೀತಿಯ ಮುಜುಗರ ಇಲ್ಲ. ಐ ನೋ ವಾಟ್ ಐ ಆಮ್ ಅಂತ. ದೆನ್ ವೈ ಪೀಪಲ್ಸ್ ಆರ್ ಥಿಂಕಿಂಗ್ ಅಬೌಟ್ ಮೀ, ಬಟ್ ಅವ್ರ ಕಾಲು ಎಳಿಬೇಕು ಅನ್ನೋ ಒಂದು ಇಂಟೆನ್ಷನ್ ಇದ್ದರೆ ಜಸ್ಟ್ ಅವ್ರ ಕಾಲ ಹತ್ರನೇ ಇರ್ತಾರೆ, ಬೆಳೆಯೋಕ್ಕೆ ಸಾಧ್ಯನೇ ಇಲ್ಲ. ಒನ್ ಮೋರ್ ಥಿಂಗ್ ಏನಪ್ಪ ಅಂತಂದರೆ, ನಾನು ಯಾರ ಬಗ್ಗೆನೂ ಅಷ್ಟೇ ತಲೆ ಕೆಡಿಸ್ಕೊಂಡಲ್ಲ. ಮೈ ಫ್ರೆಂಡ್ಸ್, ಮೈ ಫ್ಯಾಮಿಲಿ, ಜಸ್ಟ್ ಇಷ್ಟೇನೆ. ಇದ್ರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ. ಇನ್ನೊಂದು, ನೀವು ಬ್ಯಾಡಾಗೆಲ್ಲ ಯಾರು ಕಾಮೆಂಟ್ ಮಾಡ್ತಿರಲ್ಲ, ನಾನು ಅವ್ರ ಬಗ್ಗೆ ತಲೆನೂ ಕೆಡಿಸ್ಕೊಳಲ್ಲ. ಬಟ್ ನೋಡಿ, ನೀವು ಏನು ಬ್ಯಾಡ್ ಕಾಮೆಂಟ್ಸ್ ಹಾಕ್ತಿದ್ರು ನಾನು ನೋಡಿ ನೆಗಾಡ್ತೀನಿ ಅಷ್ಟೇ. ಇವ್ರ ಮನೆತನ ಹಿಂಗೇನ ಅಂತ ನನ್ನ ಒಂದು ಜಸ್ಟ್ ಇವ್ರು ಬೆಳ್ ಬಂದಿರೋ ವಾತಾವರಣ ಹಂಗಿರುತ್ತೆ, ಇವ್ರು ಸಹವಾಸ ಹಂಗಿರುತ್ತೆ, ಸೇರಿರೋ ಸಹವಾಸ ಅಂತ ಅಂದ್ಕೊಂಡು ನಾನು ಪಾಸಿಟಿವ್ ಆಗೋ ನೆಗೆಟಿವ್ ಆಗೋ ತೊಗೊಂಡು ಜಸ್ಟ್ ಒಂದು ಸ್ಮೈಲ್ ಮಾಡಿ ನಾನು ಬಿಟ್ಬಿಡ್ತೇನೆ ಅಲ್ಲಿಗೆ. ಇಲ್ಲಾಂತಂದರೆ ನನಗೂ ಕಾಂಟ್ರವರ್ಸಿ ಅದೆಲ್ಲ ತುಂಬ, ಯಾಕಂದರೆ ಅಷ್ಟೊಂದು ನೀವು ಪಂಡಿತರು ಆಗಿರೋದಿಲ್ಲ ಕಾಮೆಂಟ್, ಯಾರು ಬ್ಯಾಡ್ ಕಾಮೆಂಟ್ ಹಾಕ್ತೀರ. ಫಸ್ಟ್ ಆಫ್ ಆಲ್ ನಾನು ನಿಮಗೆ ನೋಡಿ ಅಂತೂ ಕೂಡ ಯಾರೆಲ್ಲ ಬ್ಯಾಡ್ ಕಾಮೆಂಟ್ಸ್ ಹಾಕ್ತಿದ್ರಲ್ಲ, ಸೊ ಅವ್ರಿಗೆ ನಿಮಗೆ ನಾನು ನೋಡಿ ಅಂತ ನಾನು ಫೋರ್ಸ್ ಮಾಡ್ತಿಲ್ಲ, ಯೂಸ್ ಆಗೋರಿಗೆ ಆಗಲಿ ಅಂತ ನಾನು ವೀಡಿಯೋಸ್ ಮಾಡ್ತಿರೋದು. ಅದನ್ನು ಬಿಟ್ಟು ನೀವು ಬಂದು ಬ್ಯಾಡ್ ಕಾಮೆಂಟ್ಸ್ ಹಾಕೋದು ಅದೆಲ್ಲ ಅನ್ನೆಸೆಸರಿ ಅಲ್ವಾ. ಬಟ್ ನಾನು ಬ್ಯಾಡ್ ಕಾಮೆಂಟ್ಸ್ ಬಗ್ಗೆ ಯಾವುದೇ ಕಾರಣಕ್ಕೂ ನಾನು ರಿಯಾಕ್ಟ್ ಮಾಡಲ್ಲ, ನಾನು ರಿಪ್ಲೈ ಕೂಡ ಕೊಡಲ್ಲ. ಯಾಕಂದರೆ ನಿಮ್ಮ ತನ ಏನು, ನಿಮ್ಮ ಒಂದು ಮನಸ್ಥಿತಿ ಹೆಂಗಿರುತ್ತೆ, ನಿಮ್ಮ ಮನೆತನದವ್ರು ಹೆಂಗಿರ್ತಾರೆ ಅನ್ನೋದು ನಿಮ್ಗೆ ಬ್ಯಾಡ್ ಕಾಮೆಂಟ್ಸಲ್ಲೇ ಗೊತ್ತಾಗ್ಬಿಡೋದ್ರಿ, ಗೊತ್ತಾಗ್ಬಿಡುತ್ತಲ್ವಾ. ಸೊ ಡೆಫಿನೆಟ್ಲಿ ಐ ನಾಟ್ ರಿಪ್ಲೈ ಆ್ಯಂಡ್ ಐ ನಾಟ್ ರೆಸ್ಪಾಂಡ್ ಫಾರ್ ದಟ್ ಜಸ್ಟ್ ಎ ಕಾಮೆಂಟ್ಸ್ ಅಂಡ್ ಆಲ್. ಅದಕ್ಕೆ ಬಿಟ್ಟಾಕಿ ಈಗ ವಿಷಯಕ್ಕೆ ಹೋಗೋದಾದ್ರೆ, ಸೊ ಬೇರೆಯವ್ರಿಗೆ ಏನಾದರೂ ನೋವಾಗಿದ್ರೆ ಐ ಆಮ್ ರಿಯಲಿ ಸಾರಿ. ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಿರೋರಿಗೆ ಐ ಆಮ್ ರಿಯಲಿ ಸಾರಿ. ನೋಡೇಸ್ ಐ ಆಮ್ ನಾಟ್ ಡೂಯಿಂಗ್ ಪ್ರಾಪರ್ಲಿ ವಿಡಿಯೋಸ್ ಬಿಕಾಸ್ ಐ ಆಮ್ ಲೈಕ್ ಬಿಸಿ, ಅಂದರೆ ನನ್ನ ವರ್ಕಲ್ಲಿ ನಾನು ಬಿಸಿ ಇರೋದ್ರಿಂದ ಮಾಡೋಕ್ಕಾಗ್ತಿಲ್ಲ. ಬಟ್ ಏನೆಲ್ಲ ಮಾಡೋಕ್ಕೆ ಅನಿಸುತ್ತೋ ನಾನು ಅದನ್ನೆಲ್ಲ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಖಂಡಿತ ಮುಂದಿನ ದಿನಗಳಲ್ಲಿ ವಿಡಿಯೋ ಗುಡ್ ಕಂಟೆಂಟ್ ಬರ್ತಾ ಮಾಡ್ತಾ ಹೋಗ್ತಾ ಇರ್ತೀನಿ. ಐ ಹೋಪ್ ದಟ್ ಅದನ್ನು ಬೇಕಾದರೆ ನಿಮಗೆ ಪ್ರಾಮಿಸ್ ಮಾಡ್ಬೋದು. ಈಗ ವಿಷಯಕ್ಕೆ ಹೋಗೋದಾದರೆ, ನೋಡಿ, ನಾನು ಲಾಸ್ಟ್ ಟೈಮ್ ಒಬ್ರು ಯಾರೋ ಕಾಮೆಂಟ್ ಮಾಡಿದ್ರು, ಯಾರಪ್ಪ ರಾಜೇಶ್ ನಾಯಕ್ ಸಮಥಿಂಗ್, ಅವರು ರಾಜೇಶ್ ನಾಯಕ್ ಸಮಥಿಂಗ್, ಅವರು ಯೂತ್ಸ್ನೆಲ್ಲ ಈ ಥರ ವಿಡಿಯೋಸ್ ಮಾಡಿ ಯಾಕೆ ಕೆಡಿಸ್ತಿದ್ದೀರಾ ಅಂತ ಒಂದು ಕಾಮೆಂಟ್ ಬಂದಿತ್ತು. ಬಟ್ ಐ ಅದು ಡಿಲೀಟ್ ಮಾಡಿದೆ ಕಾಮೆಂಟ್. ಆ್ಯಕ್ಚುಲಿ ನಾನು ಸ್ಕ್ರೀನ್ಶಾಟ್ ತೊಗೊಂಡಿದ್ದೆ, ಬಟ್ ಐ ಡಿಲೀಟ್ ದಟ್ ಟೆಕ್ಸ್ಟ್. ಅದು ಯಾಕೆ ಇವತ್ತನ್ನು ಯಾಕೆ ಮಾಡಿ ವಿಡಿಯೋ ಮಾಡ್ತಿದ್ದೀನಿ ಅಂತಂದರೆ, ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೀಗ ಇಮೇಜ್ ಏನು ಹಾಕಿದ್ದೀನಲ್ಲ, ಭಾರತ ವಿಶ್ವದಲ್ಲೇ ನಂಬರ್ ಒನ್ ಏನರಲ್ಲಿ, ಮಕ್ಕಳು ಮಾಡೋದ್ರಲ್ಲಿ. ಯಾಕೆ ಮಾತು ಹೇಳ್ತಿದ್ದೀನಿ ಅಂತಂದರೆ ಕೇಳಿಸ್ಕೊಳ್ಳಿ. ಫಸ್ಟ್ ಚೀನಾ ಇತ್ತು, ಪ್ರಪಂಚದಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶ ಅಂತಂದರೆ ಚೀನಾ ಅಂತ ಹೇಳ್ತಿದ್ವಿ. ಇನ್ನು ಒಂದು ವರ್ಷದಲ್ಲಿ ನಮ್ಮ ಭಾರತ ಅದನ್ನು ದಾಟುತ್ತೆ. ಸೊ ಎಲ್ಲರಿಗೂ ನಾನು ಇನ್ನಷ್ಟು, ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದು ನವೆಂಬರ್ ಡಿಸೆಂಬರಲ್ಲಿ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದು. ಸೊ ನಾನು ಹೇಳಿದ್ನ ಎಲ್ಲರಿಗೂ ಮಕ್ಕಳು ಮಾಡ್ಕೊಳ್ಳಿ ಅಂತ. ಯಾಕೆ ನಮ್ಮ ಯೂತ್ಸ್ಗೇನು ಗೊತ್ತಿಲ್ವಾ, ಯಾಕೆ ನಮ್ಮ ಫ್ರೆಂಡ್ಸ್ಗೇನು ಗೊತ್ತಿರೋದಿಲ್ಲ. ಸೊ ಕೆಡ್ತಿರೋದು ಯಾರಿಲ್ಲಿ, ನಾನು ಅದನ್ನು ಹೋಗ್ಲಾಡಿಸೋಕ್ಕೆ ಅವರು ಒಂದು ಅವೇರ್ನೆಸ್ಗೋಸ್ಕರ ನಾನು ಈ ಒಂದು ವಿಡಿಯೋಸ್ನ ಮಾಡ್ತಿರೋದ್ರಿಂದ, ನನ್ನಿಂದ ಬ್ಯಾಡ್
ಬ್ಯಾಡ್ ಇನ್ಫಾರ್ಮೇಷನ್ ಹೋಗುತ್ತೆ ಅನ್ನೋ ಒಂದು ಇಂಟೆನ್ಷನ್ ನನ್ನಂತೂ ಇಲ್ಲ. ನನ್ನ ಇಂಟೆನ್ಷನ್ ಅವತ್ತಿಲ್ಲ. ಬ್ಯಾಡ್ ಆಗಿ ಯಾರು ಥಿಂಕ್ ಮಾಡ್ತಿರಲ್ಲ ಅವ್ರ ಇಂಟೆನ್ಷನ್ ಇರ್ಬೋದು, ಮೇ ಬಿ ಇರಬಾರ್ದು ಅಂತ ಏನಿಲ್ಲ, ಅವರು ನಿಮ್ಮ ನಿಮ್ಮ ವೈಯಕ್ತಿಕ ವಿಚಾರದದು. ಸೊ ಈಗ ಭಾರತ ಇನ್ನೂ ಒಂದು ವರ್ಷದಲ್ಲಿ ವಿಶ್ವಗುರು ಏನರಲ್ಲಿ ಮಕ್ಕಳು ಮಾಡೋದ್ರಲ್ಲಿ ವಿಶ್ವದಲ್ಲೇ ನಂಬರ್ ಒನ್ ಪಟ್ಟ ಕಟ್ಟುತ್ತೆ. ಯಾವುದು ನಮ್ಮ ಭಾರತ ಮಕ್ಕಳು ಮಾಡೋದ್ರಲ್ಲಿ. ಮಕ್ಕಳು ಮಾಡೋದು ಬಿಟ್ಟರೆ ಇನ್ನೇನು ಗೊತ್ತಿರುತ್ತೆ ಹೇಳ್ರಿ ನಮಗೆ? ಇನ್ನೇನು ಗೊತ್ತಿರುತ್ತಲ್ಲ, ಬರೀ ಮಕ್ಕಳು ಮಾಡೋದು, ಬೀದಿಗೆ ಬಿಡೋದು, ಪ್ರಾಪರಾಗಿ ಅವ್ನು ಸಾಕೋ ಯೋಗ್ಯತೆಗಳಿರಲ್ಲ. ಯಾರಿಗೆಲ್ಲ ಸೆಕ್ಸ್ ಮಾಡಿ ಮಕ್ಕಳನ್ನ ಹುಟ್ಟಿಸಿ ಬಿಟ್ಟಿರ್ತಾರಲ್ಲ, ಸೊ ಅಂಥವ್ರಿಗೆ ಈ ವಿಡಿಯೋ ಅನ್ವಯ ಆಗುತ್ತೆ ಎಲ್ಲರಿಗೂ. ಮತ್ತು ಅವರು ಕಾಮೆಂಟ್ ಮಾಡಿರೋದು ಹಿಂಗೆ, ನೀವು ಈ ಥರ ವೀಡಿಯೋಸ್ ಎಲ್ಲ ಮಾಡಿ ವ್ಯೂಸ್ನ ಕೆಡಿಸ್ತಿದ್ದೀರಾ ಅಂತಂದು. ಈಗ ಜನಸಂಖ್ಯೆಯಲ್ಲಿ ಮುಂದೆ ನುಗ್ಗುತ್ತಾ ಹೋಗ್ತಾ ಇದ್ದೀನಿ. ಇನ್ನು ಒಂದು ವರ್ಷದಲ್ಲಿ ಚೀನಾ ಕೂಡ ಬೀಟ್ ಹೊಡೆಯೋ ಅಂತ ಒಂದು ಸರ್ವೆ ಕೂಡ ನೋಡ್ತಿರ್ಬೋದು, ಇಮೇಜ್ ನಾನು ಹಾಕಿದ್ದೀನಲ್ಲ. ಸೊ ನೋಡಿ ಹೆಂಗಿದೆ ನಮ್ಮ ಒಂದು ಮನಸ್ಥಿತಿಗಳಂತ. ನಾನು ಹೇಳಿದ್ನ ಎಲ್ಲರಿಗೂ ಮಕ್ಕಳು ಮಾಡ್ಕೊಳ್ಳಿ ಅಂತ. ಸೊ ಈ ಒಂದು ಸರ್ವೆ ಬಂದಿರೋದ್ರಿಂದ ನಾನು ಈ ವಿಡಿಯೋ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಯಾಕೆ ಮಾಡಬಾರ್ದು, ಈ ತಪ್ಪು ನೀವು ಮಾಡಬೇಡ್ದು ಅಂತಲೇ, ಈ ಮಾಡಬಾರ್ದು ಅಂತಲೇ ನಾನು ವೀಡಿಯೋಸ್ನ ಮಾಡ್ತಿರೋದು, ಬರೀ ಕೆಲಸ ಏನೂ ಇಲ್ಲ ಅಂತಲ್ಲ. ಯಾಕಂದರೆ ನನಗೆ ವೀಡಿಯೋಸ್ರಿಂದ ಯಾವುದೇ ರೀತಿಯ ಬೆನಿಫಿಟ್ಸ್ ನನಗಂತೂ ಇಲ್ಲ. ಸೊ ಯೂಸ್ ಆಗೋರಿಗೆ ಆಗುತ್ತಲ್ಲ, ಯಾರೋ ಇಬ್ಬರು ಮಾಡೋ ಅಲ್ಕ ಕೆಲಸಕ್ಕೋಸ್ಕರ ಎಲ್ಲರಿಗೂ ಶಿಕ್ಷೆ ಆಗಬಾರ್ದಲ್ವ? ಕ್ಲಾಸಲ್ಲಿ 100 ಜನ ಇರ್ತಾರೆ, ಸೊ ಅದರಲ್ಲಿ 20 ಜನ ತಪ್ಪು ಮಾಡ್ತಿರ್ತಾರೆ, ಇನ್ನು 80 ಜನ ಗುಡ್ ಫೆಲೋಸ್. ಸೊ ಅವ್ರಿಗೋಸ್ಕರ ನಾವು ಕ್ಲಾಸ್ ತಗೊಂಡಿಲ್ಲ ಅಂತಂದರೆ ಅದು ನಮ್ಮ ಅಂತ ದಡ್ಡತನ ಇನ್ನೊಂದು ಇರೋದಿಲ್ಲ. ಎಕ್ಸಾಂಪಲ್ ಯಾಕೆ ಕೊಡ್ತೀನಿ ಅಂದರೆ ಇದರಲ್ಲೂ ಅಷ್ಟೇ, ಒಂದು 10 ಜನದಲ್ಲಿ 2 ಬ್ಯಾಡ್ ಕಾಮೆಂಟ್ಸ್ ಆಗ್ತಾರೆ, ಸೊ ಅದ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೊಬಾರ್ದು. ಇನ್ನು 8 ಜನ ಇರ್ತಾರಲ್ಲ, ಅವ್ರ ಬಗ್ಗೆ ನಾವು ಕೇರ್ ಮಾಡಬೇಕಾಗುತ್ತೆ. ಯಾಕಂದರೆ ಅವ್ರು ಜೆನ್ಯೂನ್ ಆಗಿರ್ತಾರೆ, ಅವ್ರಿಗೆ ಸಮಸ್ಯೆಗಳಿರುತ್ತೆ, ಅವರು ನಾವು ಮಾಡಬೇಕಾಗಿರೋ ಒಂದು ಕರ್ತವ್ಯ, ಅವ್ರಿಗೆ ಮಾಡಬೇಕಾಗಿರೋ ಒಂದು ಹೆಲ್ಪ್ ಮಾಡಲೇಬೇಕಲ್ವಾ? ಸೊ ವೆನ್ ವಿ ಆರ್ ಥಿಂಕಿಂಗ್ ಅಬೌಟ್ ಅದರ್ಸ್, ನಾವು ಫಸ್ಟು ಲೈಕ್ ಏನಂತಾರೆ ಅಂದರೆ, ನಾವು ಬೇರೆಯವ್ರಿಗೆ ಏನೋ ಹೇಳ್ತಿದ್ದೀವಿ ಅಂತಂದರೆ ನಾವು ಫಸ್ಟ್ ಕರೆಕ್ಟಾಗಿರಬೇಕು, ನಾವು ಫಸ್ಟ್ ಕರೆಕ್ಟಾಗಿ ಇನ್ನೊಬ್ರಿಗೆ ಹೇಳಬೇಕು. ಅದನ್ನು ಬಿಟ್ಟು ನಾವೇ ಸರಿ ಇಲ್ಲ ಇನ್ನೊಬ್ರಿಗೆ ಹೇಳ್ತೀವಿ ಅಂತಂದರೆ ಇಟ್ಸ್ ಟೋಟಲಿ ರಾಂಗ್ ಆಗುತ್ತೆ. ಸೊ ಯಾರ ಬ್ಯಾಡ್ ಕಾಮೆಂಟ್ಸ್ ನೀವು ನನಗೆ ಅಂತಲೇ ಯಾರಿಗೂ ಅಷ್ಟೇ ಬ್ಯಾಡ್ ಹೇಳಕ್ಕೆ ಹೋಗ್ಬೇಡಿ. ಯಾಕೆ ಹೇಳ್ತೀರಾ? ನಿಮ್ಮ ಲೈಫ್ ನಿಮ್ಮ ಇಷ್ಟ, ಅವ್ರ ಲೈಫ್ ಅವ್ರ ಇಷ್ಟ, ಅವ್ರು ಹೆಂಗಾದರೂ ಇರ್ಬೋದು. ಸೊ ಕೇಳೋ ರೈಟ್ಸ್ ಯಾರಿಗೂ ಇರೋದಿಲ್ಲ. ಸೊ ನೋಡಿ, ಈ ಒಂದು ಜನ್ರೇಷನಲ್ಲಿ ನಮ್ಮ ಒಂದು ಯೂತ್ಸ್ ಹೆಂಗಿದ್ದಾರೆ ಅಂತಂದರೆ, ಸೆಕ್ಸ್ಗೋಸ್ಕರ ಲವ್ ಮಾಡ್ತಿದ್ದಾರೆ, ಲವ್ಗೋಸ್ಕರ ಸೆಕ್ಸ್ ಮಾಡ್ತಿದ್ದಾರೆ. ಬಟ್ ಇಲ್ಲಿ ನಾರ್ಮಲಿ 90% ಏನು ತಿಳಿದು ಬಂದಿದೆ ಅಂತಂದರೆ, ನನ್ನ ಒಂದು ಕೇಸಲ್ಲೆಲ್ಲ ಸೆಕ್ಸ್ಗೋಸ್ಕರನೇ ಇವರೆಲ್ಲ ಲವ್ ಮಾಡಿ ಲವ್ ಅನ್ನೋ ಹೆಸರಲ್ಲಿ ಹುಡುಗಿರನ್ನ ಬಳಸ್ಕೊಂಡು ಸೆಕ್ಸ್ ಮಾಡ್ತಿದ್ದಾರೆ. ಬಟ್ ಐ ಡೋಂಟ್ ನೋ ವೈ, ಬಟ್ ಗರ್ಲ್ಸು ಕೂಡ ಅದೇ ರೀತಿ ಇದೆ, ಅವರು ಸುಳ್ಳು ಮಾತಿಗೆ ಮರಳಾಗ್ತಿದ್ದಾರೋ ಇಲ್ಲೋ ಐ ಡೋಂಟ್ ನೋ, ಬಟ್ ಸೆಕ್ಸ್ಗೋಸ್ಕರ ಲವ್ ಮಾಡೋದು ತುಂಬಾ ತಪ್ಪು. ಹಿಂಗೆ ಮಾಡಿನೇ ನಮ್ಮೊಂದು ದೇಶದಲ್ಲಿ ಇಷ್ಟು ಪಾಪ್ಯುಲೇಷನ್ ಬೆಳೀತಿರೋದು. 101 ಕೋಟಿ ಇದ್ದಿದ್ದು ಈಗ 140 ಕೋಟಿ ಆಗಿದೆ. ಎಲ್ಲಿಗೆ ಹೋಗ್ತಿದೆ ಪಾಪ್ಯುಲೇಷನ್ ನೋಡ್ಕೊಳ್ಳಿ, ಎಷ್ಟು ಸ್ಪೀಡಾಗಿ ಹೋಗ್ತಿದೆ ಅಂತಂದ. ಸೊ ನಾನು ಹೇಳಿದ್ರೆ ತಪ್ಪು, ನೀವು ಮಾಡಿದ್ರೆ ಸರಿ, ನೀವೇ ಸರಿ, ಯಾವತ್ತಿದ್ರೂ ನೀವುಗಳೇ ಸರಿ. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಲ್ಲ, ಸೊ ಯಾರೆಲ್ಲ ಬ್ಯಾಡ್ ಕಾಮೆಂಟ್ಸ್ ಮಾಡ್ತಿದ್ದೀರಲ್ಲ, ನಾನೇನು ಬ್ಯಾಡ್ ಇನ್ಫಾರ್ಮೇಷನ್ ಕೊಡ್ತಿರೋ ಅಂತ ಯಾರು ಹೇಳ್ತಿದ್ರಲ್ಲ, ಸೊ ಅಂಥವ್ರಿಗೆ ಈ ವಿಡಿಯೋ. ನೀವು ಸರಿ ಈಗ, ಯಾಕಂದರೆ ನಾನು ಹೇಳಿದ್ದೆ ಎಲ್ಲರಿಗೂ ನೀವು ಹಿಂಗೆ ಮಾಡಿ ಪಾಪ್ಯುಲೇಷನ್ನ ಬೆಳೆಸಿ ಅಂತ. ನೋಡಿ, ನಾರ್ಮಲಾಗಿ ಈ ಒಂದು ಪಾಪ್ಯುಲೇಷನ್ ಅನ್ನೋದು ಸೌತ್ ಇಂಡಿಯಲ್ಲಿ ಕಡಿಮೆ ಇರುತ್ತೆ, ಮನೆಗೆ ಒಬ್ಬರು ಇಲ್ಲಾಂದರೆ ಇಬ್ಬರು. ಬಟ್ ನಾರ್ತ್ ಇಂಡಿಯನ್ಸ್ ನೋಡಿ ಯಾವ ಥರ ಕಚ್ಚಡವಾಗಿ ಮಾಡ್ತಾರೆ. ನಾರ್ತ್ ಇಂಡಿಯನ್ಸ್ ನೋಡಿ ಎಷ್ಟು ಜನ ಮನೆಗೆ ಇಲ್ಲ ಅಂತಂದ್ರೆ 18-20 ಜನ ಇರ್ತಾರೆ. ಸೊ ಇದೇ ಕಾರಣಕ್ಕೇ ನಮ್ಮ ಒಂದು ಸೌತ್ ಇಂಡಿಯನಲ್ಲಿ ಈ ಥರ ಆಗಬಾರ್ದು, ನಮ್ಮ ಕನ್ನಡಿಗರು ಸ್ಪೆಷಲಿ ಈ ಥರ ಆಗಬಾರ್ದು, ಹಾಳಾಗಬಾರ್ದು ಅನ್ನೋ ಒಂದು ಇಂಟೆನ್ಷನ್ನಿಂದ ನಾನು ವೀಡಿಯೋಸ್ ಮಾಡ್ತಾ ಇದ್ದೀನಿ. ಹೊರತು ನನ್ನ ಸ್ವಾರ್ಥ ಇದರಲ್ಲಿ ಏನೂ ಇಲ್ಲ, ನಿಮಗೋಸ್ಕರ ನಾನು ವೀಡಿಯೋಸ್ ಮಾಡ್ತಿರೋದು, ನನಗೋಸ್ಕರ ನಾನು ಏನೂ ಮಾಡ್ತಿಲ್ಲ. ಶು ಹ್ಯಾವ್ ಟು ಥಿಂಕ್, ಐ ಹ್ಯಾವ್ ಟು ಕೀಪ್ ಮೈ ಇಟ್ ಇನ್ ಮೈ, ಅಂದರೆ ನಿಮ್ಮ ಒಂದು ಮೈಂಡ್ ಸೆಟ್ಟಲ್ಲಿ ಇದನ್ನು ಬೆಳೆಸ್ಕೊತ ಹೋಗಿ. ಒಳ್ಳೆಯದನ್ನ ಮಾತಾಡಿ, ಒಳ್ಳೆಯದನ್ನ ಕೇಳಿ. ನನ್ನ ಕೈಲಾಗಿದ್ದು ಕೂಡ ನನ್ನನ್ನು ಗೊತ್ತಿರೋದು, ನಾನು ಏನು ಓದ್ಕೊಂಡಿದ್ದೀನಿ ಅದನ್ನು ಮಾತ್ರ ಹೇಳಕ್ಕೆ ಬರುತ್ತೆ. ಅದನ್ನು ಬಿಟ್ಟು ಊಹಾಪೋಹಗಳೆಲ್ಲ ಹೇಳೋಕ್ಕೆ ನಾನು ಯಾರು, ನನಗೂ ಅದರ ಹೇಳೋ ಇಂಟೆನ್ಷನೂ ಇಲ್ಲ. ಸೊ ಇರೋದನ್ನು ಹೇಳಬೇಕು ಫ್ಯಾಕ್ಟ್ನ, ಅದನ್ನು ಬಿಟ್ಟು ಏನೇನೋ ಹೇಳ್ಕೊಂಡು ಅದೆಲ್ಲ ಸರಿ ಅನಿಸಲ್ವಲ್ಲ. ಸೊ ನನ್ನ ಮಾತಿಂದ ಯಾರಿಗಾದರೂ ಬೇರೆಯವ್ರಿಗೆ ನೋವಾಗಿದ್ರೆ ರಿಯಲಿ ಸಾರಿ, ಯಾರೆಲ್ಲ ಬ್ಯಾಡ್ ಕಾಮೆಂಟ್ಸ್ ಆಗಿರೋರಿಗೆ ನಿಮಗೆ ಬೇಜಾರಾಗಿದ್ರು ಐ ಡೋಂಟ್ ಕೇರ್. ಐ ಆಮ್ ಸೇಯಿಂಗ್ ಐ ಡೋಂಟ್ ಕೇರ್ ಯುವರ್ ವರ್ಡ್ಸ್, ಐ ಡೋಂಟ್ ಕೇರ್ ಅಬೌಟ್ ಯುವರ್ ಟೆಕ್ಸ್ಟ್, ಐ ಡೋಂಟ್ ಕೇರ್ ಅಬೌಟ್ ಯುವರ್
dash, fill the blanks, whatever you want. ಇನ್ನು ವಿಡಿಯೋಸ್ ಏನಾದರೂ ಗುಡ್ ಕಂಟೆಂಟ್ ಬೇಕು ಅಂತಂದರೆ ಒಂದು ಲೈಕ್ ಮುಖಾಂತರ ತಿಳಿಸಿ. ನಾನು ಗುಡ್ ವಿಡಿಯೋಸ್ನ ಮಾಡ್ತಾ ನಿಮ್ಗೆ ಕೂಡ ಹೆಲ್ಪ್ ಆಗುವಂಥ ಒಂದು ಕಂಟೆಂಟ್ ಮಾಡ್ತಾ ಇರ್ತೀನಿ. ಇನ್ಮೇಲೆ ಯಾರಿಗಾದರೂ ಬೇಜಾರಾಗಿದೆ ಅಂದರೆ ಇರಲಿ, ಸಾರಿ, ಬೇಜಾರಾಗಿರೋರಿಗೆ, ಜೆನ್ಯೂನ್ ಇರೋ ಪರ್ಸನ್ಸ್ಗೆ, ನಾಟ್ ಫಾರ್ ಬೆಲ್ಟ್ ಪೀಪಲ್ಸ್. ವಿಡಿಯೋ ಈಗಲೇ ಲಾಸ್ಟ್ ಮಾಡ್ತಾ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಲವ್ ಯು ಆಲ್, ಟೇಕ್ ಕೇರ್, ಬೈ, ಚಿಲ್, ಬಿ ಸೇಫ್, ಬೈ.